ಅಪರ್ಣ ಅವರು ಸತ್ತ 3 ದಿನಗಳ ಬಳಿಕ ಇದೀಗ ಅಪರ್ಣ ಅವರ ಸಾವಿನ ಸುದ್ದಿ ಕೇಳ್ತಿದ್ದಂತೆ ಅನೇಕ ಜನ ಶಾಕ್ ಆಗಿದ್ರು. ಆದ್ರೆ ಇವತ್ತು ಅವರ ಸಮಾಧಿಯ ಬಳಿ ಅದ್ಭುತ ಪವಾಡವೊಂದು ನಡೆದು ಹೋಗಿದೆ. ವೀಕ್ಷಕರ ಇದನ್ನು ನೋಡಿದ ತಕ್ಷಣ ಇಲ್ಲಿ ಬೆಚ್ಚಿ ಬಿದ್ದಿದ್ದಾರೆ. ಸಾಕ್ಷಾತ್ ಅಪರ್ಣ ಅವರೇ ಮತ್ತೊಮ್ಮೆ ಬಂದ್ರ ಎಂಬುದಾಗಿ ಅಲ್ಲಿನ ಜನ ಶಾಕ್ ಆಗಿದ್ದಾರೆ. ಹೌದು, ಬನ್ನಿ ಏನಾಯ್ತು ನೋಡ್ಕೊಂಬರೋಣ. ವೀಕ್ಷಕರ ಸ್ನೇಹಿತರೆ, ಅಪರ್ಣ ಅವರು ಇದೀಗ ಕ್ಯಾನ್ಸರ್ ಕಾಯಿಲೆಯಿಂದ ತುತ್ತಾಗಿ ಅವರು ನಮ್ಮನ್ನೆಲ್ಲ ಹಗಲಿ ಬೇರೆ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಆದರೆ ಅವರನ್ನ ಅತಿ ಹೆಚ್ಚು ಜನ ಪ್ರೀತಿಸುತ್ತಿದ್ರು. ಹಾಗಾಗಿ ಅವರಿಗೆ ಅಲ್ಲಿನ ಜನ ಅತಿ ಹೆಚ್ಚು ಪ್ರೀತಿ, ಸಹಕಾರ, ಪ್ರೋತ್ಸಾಹವನ್ನ ಕೊಟ್ಟಿದ್ದು ಅವರಿಗೆ ಮತ್ತೊಂದು ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು. ಅದರಲ್ಲಿ ಅಪರ್ಣ ಅವರ ಒಂದು ಟ್ಯಾಲೆಂಟ್ ಏನಪ್ಪಾ ಅಂದ್ರೆ ನಿರೂಪಣೆಯಲ್ಲಿ ಸತತ 8 ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿ ಸತತ ಸೈ ಎನಿಸಿಕೊಂಡಿದ್ದಂತಹ ಏಕೈಕ ಕನ್ನಡತಿ ಅಪರ್ಣ ಅವರು. ಹೀಗೆ ಮಚೋಟ ಕೀಸ್ ಹಾಗೆ ಈ ಕಾಲ ಹಲವಾರು ಸಿನಿಮಾಗಳ ಮೂಲಕ ತಮ್ಮನ್ನ ರಂಜಿಸಿ ಅನೇಕ ಅಭಿಮಾನಿಗಳನ್ನ ಹೊಂದಿದ್ದವರು. ಆದರೆ ಇವತ್ತು ಅಭಿಮಾನಿಗಳೇ ಇವತ್ತು ಕಣ್ಣೀರನ್ನ ಇಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಅಪರ್ಣ ಅವರನ್ನ ಕಳೆದುಕೊಂಡ ದುಃಖದಲ್ಲಿ. ಸ್ನೇಹಿತರೆ, ಅಪರ್ಣ ಅವರಿಗೆ ಅತಿ ಹೆಚ್ಚಾಗಿ ಪ್ರೀತಿಸುತ್ತಿದ್ದು ಅವರು ಸಾಕು ನಾಯಿ. ಅವರನ್ನ ಸಾಕು ನಾಯಿ ನಮ್ಮದಾಗಿ ಪ್ರೀತಿಸಿದ್ರು. ಇವತ್ತು ಸಮಾಧಿಯ ಬಳಿ ಹೋಗಿ ಅಪರ್ಣ ಅವರ ಮುಂದೆ ಸಮಾಧಿಯ ಬಳಿ ನಿಂತು ಕಣ್ಣೀರನ್ನ ಹಾಕಿದ ವೀಕ್ಷಕರ. ಈ ವೈದ್ಯವು ಸಿಕ್ಕಾಪಟ್ಟ ವೈರಲ್ ಆಗಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರ? ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ. ಯಾಕೆಂದ್ರೆ ಯಾವತ್ತು ಸಾಕು ನಾಯಿ ದೇವರ ಒಂದು ಅಂತಿಮ ಏನು ಅಪರ್ಣ ಅವರ ಅಂತಿಮ ದರ್ಶನಕ್ಕೆ ಬಂದಿದ್ದಂತಹ ನಾಯಿ ಅವತ್ತು ಕಾಣಿಸಿಕೊಂಡಿದ್ದು ನಿಜವಾಗಿಯೂ ಅಪರ್ಣ ಅವರೇ ಬಂದಿದ್ದಾರೆ ಎಂದು ದೇವರ ರೀತಿಯಲ್ಲಿ ಕಾಣಿಸಿಕೊಂಡಿದೆ ಎಂಬುದಾಗಿ ಕೈ ಮುಗಿದಿದ್ದಾರೆ. ಅಲ್ಲಿನ ಜನ ಶಾಕ್ ಆಗಿದ್ದಂತೂ ನಿಜ. ಇನ್ನು ನಮಗೆ ಮೂಲಗಳ ಪ್ರಕಾರ ಅಲ್ಲಿ ನಾಯಿ ಅಲ್ಲಿನ ಸಾಕು ನಾಯಿ ಶ್ವಾನ ಏನ್ ಮಾಡಿದೆ ಅಂದ್ರೆ ಅಪರ್ಣ ಅವರ ಫೋಟೋ ನೋಡಿ ಅಲ್ಲೇ ಕುಸಿದು ಬಿದ್ದಿದೆ ವೀಕ್ಷಕರೇ. ಅವರಿಗೆ ನಮಸ್ಕಾರ ಮಾಡಿದೆ. ಇದು ನಿಜಕ್ಕೂ ನಡೆದಿರುವಂತಹ ಘಟನೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಳು ನಮಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.